ಹಾ ಹೇಳಮ್ಮ. ಇಲ್ಲೇ ಎಲ್ಲೋ ಇದ್ದೀನಿ ಹತ್ರದಲ್ಲಿ. ಸರಿ ನಿನ್ಗೆ ಅಡ್ರೆಸ್ ಕಳಿಸಿ. ಹಾ ಓಕೆ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆನಾ? ಸರಿ ಜೋಪಾನ. ನಾನು ಎಲ್ಲಿದ್ದೇನೆ ಎಕ್ಸಾಕ್ಟ್ ಊರಿನ ಹೆಸರು ಗೊತ್ತಿಲ್ಲ. ಈ ಹಸಿರು, ಈ ಮಳೆ, ಏನೋ ಒಂಥರ ಖುಷಿ. ಮಲೆನಾಡು ಇಷ್ಟು ಚಂದ ಅಂತ ಗೊತ್ತೇ ಇರಲಿಲ್ಲ. ಮರಳಿ ಬಾರದು ಊರಿಗೆ ನನ್ನ ಪಯಣ. ಬಂದ್ಯಾ? ಇಲ್ಲಿ ಕರ್ನಲ್ ಭೈರಪ್ಪ ಅವರ ಮನೆಯಲ್ಲಿ ಬರುತ್ತೆ. ನಮ್ ಭೈರಪ್ಪನವ್ರಾ? ಹಂಗೆ ಹೋಗ್ತೀಯಲ್ಲ, ಸೀದಾ 30 ಕಿಲೋಮೀಟರ್ ಹೋಗ್ಬೇಕು ನೋಡು. ಅಲ್ಲಿಂದ ರೈಟ್ ನೋಡಿದ್ರೆ ಅಲ್ಲಿ ಕಾಣುತ್ತಲ್ಲ, ಅದೇ ಕರ್ನಲ್ ಭೈರಪ್ಪನವ್ರ ಎಸ್ಟೇಟು. ಅದಕ್ಕೆ ಮುಂಚೆ ಆ ಕಡೆ ಈ ಕಡೆ ಎಲ್ಲೋ ಎಲ್ಲೋ ಹೋದೇವ ಗೊತ್ತಾಗಿಲ್ಲ ಅಂದ್ರೆ ಮರಳಿ ಬರ್ತಾರೆ. ಸಿಟಿ ಲೈಫ್, ಆ ಜಂಜಾಟ, ಆ ಟ್ರಾಫಿಕ್ ಇಲ್ಲದೇನಿಲ್ಲ. ನಾನು, ನನ್ನ ಬೈಕ್, ಈ ರೈಡ್, ಮನಸ್ಸು ನಿರಾಳ ಅನ್ನಿಸ್ತಿದೆ. ತುಂಬ ವರ್ಷದಿಂದ ಮಲೆನಾಡು ನೋಡಬೇಕು, ಇಲ್ಲೊಂದೆರಡು ದಿನ ಇರಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ಇಲ್ಲೇ ಸೆಟ್ಲ್ ಆಗೋ ಥರ ಮನಸ್ಸು ಬರ್ತಾ ಇದೆ. ಇವತ್ತು ಹೋಗ್ಬೇಕಾ? ಅಲ್ಲಿಂದ ಹುಡುಗ ಹೊರಟಿದ್ದಾನೆ. ಇಟ್ಸ್ ಓಕೆ ಅಮ್ಮ, ಬರ್ತೀನಿ ಬೇಗ. ಏನ್ ರೆಡಿಯಾ? ಫೋಟೋ ಆದ್ರೂ ನೋಡ್ದ? ಇಲ್ಲ, ನೀವು ನೋಡಿದ್ರಲ್ಲ ಸಾಕು. ಏನ್ ಕೇಳು? ಏನಂತೆ ಹೇಳಿ. ಇಲ್ಲಿ ಕರ್ನಲ್ ಭೈರಪ್ಪ ಅವರ ಮನೆಯಲ್ಲಿ ಆಗುತ್ತೆ. ಇದೇ ಎಸ್ಟೇಟ್ ಅಲ್ಲಿ ಹೋಗಿ, ರೈಟ್ ಅಲ್ಲಿ ಕಾಣಿಸೋದೆ ಮನೆ. ಓಕೆ, ಥ್ಯಾಂಕ್ ಯು. ನಮ್ ಮನೆಗ ಮೋಸ್ಟ್ಲಿ ಅಮ್ಮ ಹೇಳಿರೋ ಹುಡುಗ ಇನ್ನೇನಾ? ಅಯ್ಯೋ ದೇವ್ರೆ, ನೀ ಹೋಗು, ನಾ ಬರ್ತೀನಿ. ಲಕ್ಷ್ಮಿ, ಮಲೆನಾಡಿಗೆ ಮದುಮಗ ಬಂದಿದ್ದಾನೆ. ಕೋಲರದ ಚಿನ್ನವಳು ನನ್ನ ಮನ ಗೆದ್ದವಳು, ಅಪ್ಸರೆಯ ರೂಪದಳು ನವಿಲಿನ ನೋಟದಳು, ಅಂದದ ಗಿಳಿಗಳು ನನ್ನೋರ ಸುಂದರಿಯುಳು, ತಾರಿಸಿರಿ ಒಟ್ಟವಳು. ಇಷ್ಟ ಆದ್ರಿ, ಈ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇವತ್ತೇ ಹೊರಡ್ಬೇಕಂತಿದ್ದೆ. ಒಂದು ಎರಡು ದಿನ ಇದ್ದು ಹೋಗ್ಬೋದಾ? ಎರಡು ದಿನ ಯಾಕೆ? ಎರಡು ತಿಂಗಳೇ ಇರು, ನಿಂದೇ ಮನೆ ಅಲ್ವಾ, ಯಾರು ಏನನ್ನಲ್ಲ. ಸಾಹೇಬ್ರಿಗೆ ಇದಕ್ಕಿಂತ ಮುಂಚೆ ಲವಿತ್ತ? ಇಲ್ಲಪ್ಪ, ನಮಗೆ ಅದಕ್ಕೆಲ್ಲ ಟೈಮ್ ಇರಲಿಲ್ಲ. ಅದವೇ ನಿಮಗೆ? ಒಬ್ರಲ್ಲ, ಇಬ್ಬರಿದ್ದಾರೆ. ಹಾ, ನನ್ನ ಬಳಸುತ್ತಿವನು, ನನ್ನನ್ನೇ ನೋಡುವನು, ಕನಸನ್ನೇ ಮಾಡುವನು, ಆಸಿಂಗ ಕಟ್ಟಿಹನು, ಹಸಿ ಮನೇರಿಹನು, ನನ್ನನ್ನೇ ಕಾದಿಹನು. ನನ್ನ ಮಗನು
ಗುಡಿಗ್ ಹೋಗ್ ಬರ್ತೀನಮ್ಮ. ಸರಿ, ನಾನು ಬರ್ಲ. ವೆಲ್ಕಮ್. ಬಟ್ ಜಾಕೆಟ್ ಹಾಕೊಳ್ಳಿ, ಹೊರಗಡೆ ಚಳಿ ಇದೆ. ಏನ್ ಫ್ಯೂಚರ್ ಯಜಮಾನ್ರು, ನೇಚರ್ ನೋಡ್ತಾ ಬಿಸಿ ಆಗಿದ್ದೀರಾ? ಸ್ವಾತಿ, ನಿಮ್ ಏಜ್ ಎಷ್ಟು? ಆಗಸ್ಟ್ 29ಗೆ 25. ಬಟ್ ವೈ? ಏನಿಲ್ಲ, ನಾನು ಹೀಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ. ಐ ನೋ ಇಟ್ಸ್ ಹರ್ಟಿಂಗ್. ನಾವ್ ಈ ಮದುವೆ ಕ್ಯಾನ್ಸಲ್ ಮಾಡೋಣ. ಯಾಕಂತ ಕೇಳ್ಬೋದಾ? ಏನಿಲ್ಲ, ನಾನು ಇಂಜಿನಿಯರಿಂಗ್ ಕಲಿತು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಚೈಲ್ಡ್ಹುಡ್ಡಿಂದ ನಂಗೊಂದು ಡ್ರೀಮ್ ಇತ್ತು ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ. ತುಂಬ ಸಲ ಟ್ರೈ ಮಾಡಿದೆ, ಇವತ್ತು ಪೋಸ್ಟಿಂಗ್ ಆಯಿತು. ಐ ಆಮ್ ಸೋ ಸಾರಿ ಸ್ವಾತಿ. ನನ್ನ ಮನಸ್ಸಿಗಿದ್ದ ತೊರೆ ನೀನು, ಒಮ್ಮೆ ಮನ್ಸು ಕೊಟ್ಟಾಯ್ತು, ಇನ್ನೂ ಈ ಹೃದಯದಲ್ಲಿ ಬೇರೆ ಯಾರಿಗೂ ಜಾಗ ಇಲ್ಲ. ಆರ್ಮಿಗೆ ಹೋದ್ರೂ ಮದ್ವೆ ಆಗ್ಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ? ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಪ್ರೀತಿ ಅಂದ್ರೆ ಹಿಂದೆ ನೋಡಿ ನಾಳೆ ಮದುವೆ ಆಗೋದಲ್ಲ, ನಮ್ ಭಾವನೆಗೆ ಜೀವ ತುಂಬೋ ತನಕ ನಮ್ ಜೊತೆಗೆ ಇರ್ತಾರೆ ಅನ್ನೋ ಆಶಾ ಭಾವನೆ ತುಂಬೋರು. ಅಂತ ಹುಡುಗಿ ನನ್ನವಳು, ಅವಳೇ ಕನ್ನಡದವಳು.